ವಿಜಯಲಕ್ಷ್ಮಿ ಶಿವರೂರು ಸ್ನೇಹಿತರೆ ನಮ್ಮ ರಾಜ್ಯದಲ್ಲಿ ಯಾವ ರೀತಿ ಆರ್ಟಿಒ ಕಚೇರಿ ಬ್ರೋಕರ್ಗಳ ಸಾಮ್ರಾಜ್ಯ ಆಗಿದೆ ಅನ್ನೋದರ ಒಂದು ಕಲ್ಲಾಣ ಚಿತ್ರವನ್ನು ನಾನು ತೋರಿಸ್ತೀನಿ ಇಲ್ಲಿ ಬ್ರೋಕರ್ಗಳಿಲ್ಲದೆ ಸಾರ್ವಜನಿಕರ ಒಂದು ಹುಲುಕಡ್ಡಿಯನ್ನು ಕೂಡ ಅಲ್ಲಾಡಿಸಕ್ಕೆ ಸಾಧ್ಯ ಇಲ್ಲ ಯಾವ ರೀತಿ ಬ್ರೋಕರ್ಗಳಿಗೆ ಪರವಾದ ವ್ಯವಸ್ಥೆ ಇಲ್ಲಿ ನಡೆಯತಾ ಇದೆ ಸಾರ್ವಜನಿಕರು ಎಷ್ಟೇ ದೂರು ಕೊಟ್ಟರು ಕೂಡ ಆ ವ್ಯವಸ್ಥೆಯನ್ನ ಯಾವದೇ ರೀತಿಯಲ್ಲೂ ಕೂಡ ನೀಗಿಸಕ್ಕೆ ಆಗ್ತಿಲ್ಲ ಅನ್ನೋದರ ಸಂಪೂರ್ಣ ಚಿತ್ರಣವನ್ನು ಕೊಡ್ತೀನಿ ಇವತ್ತಿನ ಕವರ್ ಸ್ಟೋರಿಯಲ್ಲಿ ಮಾಡ್ ಕೊಡ್ತೀನಿ ಬಿಡ ನಮ್ಮ ಟೆಸ್ಟ್ ಬೇಡ ಏನಬಾ ಸುಮ್ಮನೆ ಸೈನ್ ಹಾಕಿ ಅಷ್ಟೇ ದುಡ್ಡು ಒಂದು ಇರಬೇಕು ಬಾಕ್ಸರ್ ಓಡ್ಸಕ್ ಬರದೇ ಇದ್ರೆ 7000 8000 ಕೊಡಬೇಕಂತೆ ಓಡ್ಸಕ್ ಬಂದಿದ್ದು ಅವರ ಕಡೆಯಿಂದ ಡಿಎಲ್ ಮಾಡಿಸ್ತಾರೆ ಅಂದ್ರೆ 4000 5000 ಒಂದು ಎಲ್ಲಲಿಗೆ 1000 ರೂಪಾಯಿ ಡಿಎಲ್ ಗೆ 7500 ರೂಪಾಯಿ ಕೊಡಬೇಕು ಇಲ್ಲಿ 100 ರೂಪಾಯಿ ಚಲನ್ ಇದ್ರೆ ಅವರಿಗೆ 2000 ರೂಪಾಯಿ ಕೊಟ್ರೆ ಒನ್ ಡೇಲ್ ಕೆಲಸ ಆಗುತ್ತೆ ಆನ್ಲೈನ್ ಕಾಟಾಚಾರಕ್ಕೆ ಮಾತ್ರ ಇಲ್ಲಿ ಬ್ರೋಕರ್ ಗಳಿಂದ ಅಧಿಕಾರಿಗಳು ಎಷ್ಟು ಪರ್ಸೆಂಟೇಜ್ ತಗೊಳ್ತಾರೆ ನನಗೆ ಓಟಿಪಿ ಬರಕ್ಕೆ ಒಂದು ದಿವಸ ಬೇಕು ಇಲ್ಲಿ 1 ಮಿನಿಟ್ ಗೆ ಬರುತ್ತೆ 1 ಮಿನಿಟ್ ಗೆ ಬಂದಿರುತ್ತೆ ನಮಗೆ ಏನಾಗಿದೆ ಅಂತಂದ್ರೆ ಇಲ್ಲಿ ಇರೋ ಅಕ್ಕಪಕ್ಕ ಸೈಬರ್ ಸೆಂಟರ್ ಇಂದ ನಮಗೆ ಕೆಟ್ಟ ಹೆಸರು ಬರುತ್ತೆ ಒಂದು ತರ ಮಾಫಿಯಾ ಇದೆ ಎಲ್ಲೆಲ್ಲ ಟೆಸ್ಟ್ ಅಂತ ಕೊಟ್ಟಿದ್ದಾರಲ್ಲ ಅದು ನಾನೇ ಮಾಡ್ತಾ ಇದೀನಲ್ಲ ಇಲ್ಲಿ हेण हाकु पर्मिशन जन हण कोट्टु रोसि होगिदारे सरकारी व्यवस्थे मेले नंबिकेयन्ने कळ्कोंडुबिट्टिदारे हौदु मेडम ओंदिनमेले कूली माडबेकु इन्नु रैतर दुडिबेकु अंत ओंदिनमेले बिस्तल तर दुडिबेकु ओब्ब सार्वजनिकनिगे 250 रूपायि अंद्रे एनु पुक्कटे बरुत्ते एन्रि अदु ನಮ್ಮ ರಾಜ್ಯದಲ್ಲಿ ಯಾವ ರೀತಿ ಆರ್ಟಿಒ ಕಚೇರಿ ಬ್ರೋಕರ್ಗಳ ಸಾಮ್ರಾಜ್ಯ ಆಗಿದೆ ಅನ್ನೋದರ ಒಂದು ಕಲ್ಲಾಣ ಚಿತ್ರಣ ನಾನು ತೋರಿಸ್ತೀನಿ ರಾಜ್ಯದ ಆರ್ಟಿಒಗಳೆಲ್ಲ ಸೇಲ್ ಬ್ರೋಕರ್ಗಳೇ ಈಗ ಆರ್ಟಿಒ ಮಾಲೀಕರು ಬ್ರೋಕರ್ಸ್ ಕಂಡ್ರೆ ಆಫೀಸರ್ಸ್ ಗಡಗಡ ಎಸ್ ಲಿಟರಲಿ ನಮ್ಮ ರಾಜ್ಯದ ಆರ್ಟಿಒಗಳು ಸೇಲ್ ಆಗಿವೆ ಈಗ ಆರ್ಟಿಒ ಕಚೇರಿಯೊಳಗೆ ಆರ್ಟಿಒ ಅಧಿಕಾರಿಗಳು ಬರಿ ಹೆಸರಿಗಷ್ಟೇ ಇದ್ದಾರೆ ಇಲ್ಲಿ ಏನಿದ್ರು ಬ್ರೋಕರ್ಗಳದ್ದೇ ದರ್ಬಾರು ಆರ್ಟಿಒಗಳಲ್ಲಿ ಬ್ರೋಕರ್ಗಳ ಹಾವಳಿಯಿಂದ ಜನ ರೋಸಿ ಹೋಗಿದ್ದಾರೆ ಆರ್ಟಿಒ ಕಚೇರಿ ಮುಚ್ಚಿಬಿಡಿ ಅನ್ನೋ ಮಟ್ಟಕ್ಕೆ ಬೇಸರ ವ್ಯಕ್ತಪಡಿಸುತ್ತಿದ್ದಾರೆ ಜನರ ನೋವನ್ನು ನವರಂದ್ರಗಳನ್ನು ಮುಚ್ಚಿ ಕುಳಿತಿರುವ ದಪ್ಪ ಚರ್ಮದ ನಮ್ಮ ಘನ ಸರ್ಕಾರಕ್ಕೆ ತಿಳಿಸಬೇಕು ಅನ್ನೋ ಕಾರಣಕ್ಕೆ ವಿಜಯ ಟೈಮ್ಸ್ ನ ಕವರ್ ಸ್ಟೋರಿ ತಂಡ ರಹಸ್ಯ ಕಾರ್ಯಾಚರಣೆ ನಡೆಸಿತು ಬೆಂಗಳೂರಿನ ಜಯನಗರದ ಆರ್ಟಿಒ ಕಚೇರಿಯಲ್ಲಿ ರಿಯಾಲಿಟಿ ಚೆಕ್ ನಡೆಸಿತು ಆಗ ಬಯಲಾಯಿತು ನೋಡಿ ಆರ್ಟಿಒ ದ ಹೇಸಿಗೆ ರಹಸ್ಯಗಳು ಜಯನಗರ ಆರ್ಟಿಒ ಅಂದ್ರೆ ಅದು ಬ್ರೋಕರ್ ಗಳ ನೆಲೆ ಅಲ್ಲಿ ಇರೋದೆಲ್ಲ ಬ್ರೋಕರ್ ಗಳು ಬ್ರೋಕರ್ ಗಳಿಲ್ಲದೆ ಯಾವ ಕೆಲಸವೂ ಆಗಲ್ಲ ನಾವು ಕಳೆದ ಒಂದು ವಾರದಿಂದ ಇಲ್ಲಿ ಸ್ಟಿಂಗ್ ಆಪರೇಷನ್ ಅನ್ನು ಮಾಡ್ತಾ ಇದ್ದೀವಿ ನೀವು ಏನೇ ಕೆಲಸ ಮಾಡಿ ಇವರು ಫ್ರಂಟ್ ಅಲ್ಲಿ ಕೂತಿರ್ತಾರೆ ನೋಡಿ ಇವರು ನಾವು ಒಂದು 6-7 ಪಾರ್ಟಿನ ಕಳಿಸಿದೀವಿ ಇವರಿಗೆ ಆರ್ಟಿಒ ಅಧಿಕಾರಿಗಳೇ ಜನರನ್ನ ಬ್ರೋಕರ್ ಬಳಿ ಕಳಿಸ್ತಾರೆ ಅನ್ನೋದಕ್ಕೆ ಇಲ್ಲಿದೆ ನೋಡಿ ಸಾಕ್ಷಿ ಡಿಎಲ್ ಮಾಡಿಸಬೇಕು ಅದು ಬಗ್ಗೆ ಇನ್ಫರ್ಮೇಷನ್ ಅದಕ್ಕೆ ಆರ್ಟಿಒ ಅವರನ್ನು ಕೇಳಬೇಕಾ ಏನು ಹೇಳಿ ಹೇಳಿ ಇಲ್ಲ ಹೇಳಿ ಡಿಎಲ್ ಮಾಡಿಸಬೇಕು ಡಿಎಲ್ ಕೆಳಗೆ ಹೋಗಿ ಸೈಬರ್ ಸೆಂಟರ್ ಅಲ್ಲಿ ಅಲ್ಲಿ ಅಪ್ಲಿಕೇಶನ್ ಕಾರ್ಪೊರೇಟ್ ಇದರ ಕಟ್ಟಡ ಮಾಡಿ ಕಸ್ಕೊಂಡ್ತಾರೆ ಮೇಲ್ ಫೀಸ್ ಕಟ್ಟಿ ಈ ಕಡೆ ಬನ್ನಿ ಅಲ್ಲಿ ಕೇಳ್ರಿ ಹೇಳ್ತಾರೆ ಸೈಬರ್ ಸೆಂಟರ್ ಅಲ್ಲಿ ಅದಕ್ಕೆ ಆರ್ಟಿಒ ಮೀಟ್ ಆಗ್ತಾರ ಆಮೇಲೆ ಇಲ್ಲಿ ಒಂದು ಬೋರ್ಡ್ ಹಾಕಿದ್ದಾರೆ ಅದರಲ್ಲಿ ಹಾಕಿದ್ದಾರೆ ಡು ನಾಟ್ ಯೂಸ್ ಮೊಬೈಲ್ ಫೋನ್ ಫಾರ್ ಆನ್ಲೈನ್ ರಿಲೇಟೆಡ್ ಸರ್ವಿಸ್ ಯೂಸ್ ಓನ್ಲಿ ಕಂಪ್ಯೂಟರ್ ಫಾರ್ ಆನ್ಲೈನ್ ಅಪ್ಲಿಕೇಶನ್ ಅಂತ ಹಾಕ್ತಾರೆ ಕಂಪ್ಯೂಟರ್ ಇರೋದೆಲ್ಲಿ ಕೆಳಗೆ ಸೈಬರ್ ಅಲ್ಲಿ ನಮ್ಮ ಮೊಬೈಲ್ ಅಲ್ಲಿ ಆನ್ಲೈನ್ ಓಪನ್ ಮಾಡಬೇಡಿ ಅಂತಾರೆ ಇದು ಸೈಬರ್ ಅಲ್ಲಿ ಹೋಗಬೇಕು ಅಂದ್ರೆ ಈಗ ಸರ್ಕಾರಿ ಫೀಸ್ ತಗೊಳ್ಳಬೇಕಾದ್ರೆ 200 ರೂಪಾಯಿ ತಗೊಳ್ತಾರೆ ಯಾವುದು ಎಲ್ಲೆಲ್ಲ ಮಾಡಕ್ಕೆ ಆದ್ರೆ ಕೆಳಗೆ ಸೈಬರ್ ಗೆ ಹೋದಾಗ ಅಲ್ಲಿ 750 1000 ರೂಪಾಯಿ 600 550 ಈ ರೀತಿ ತಗೊಳ್ತಾ ಹೋಗ್ತಾರೆ ಅದೇ ನಾವು ಆನ್ಲೈನ್ ಅಲ್ಲಿ ನಾವೇ ಬುಕ್ ಮಾಡಬೇಕಾದ್ರೆ 200 ರೂಪಾಯಿ ಸಾಕು ಆದ್ರೆ ಇಲ್ಲೇ ಹಾಕಿದ್ದಾರೆ ಕಂಪ್ಯೂಟರ್ ಅಲ್ಲೇ ಆನ್ಲೈನ್ ಮಾಡಿ ಇಲ್ಲಂದ್ರೆ ಓಪನ್ ಆಗಲ್ಲ ನಾವೇ ಮೊನ್ನೆ ಎಲ್ಲೆಲ್ಲ ಮಾಡಿಸಿದ್ವಿ ಕೆಳಗೆ ಸೈಬರ್ ಅಲ್ಲಿ ಹೋಗಿ ಕಾಮಿಡಿ ಅಂದ್ರೆ ಒಂದು ಟೆಸ್ಟ್ ಪಾಸ್ ಮಾಡಿಸಲಿಲ್ಲ ನಾವು ಏನು ಮಾಡಿಲ್ಲ ನಮಗೆ ಆನ್ಲೈನ್ ಅಲ್ಲಿ ಬಂದ್ಬಿಡ್ತು ಅವರೇ ಮಾಡ್ಕೊಟ್ರು ಕಾಸು ಕೊಟ್ರೆ ಬ್ರೋಕರ್
ತಾನೇ ನಮ್ಮ ಪರವಾಗಿ ಹೇಗೆ ಎಲ್ಲೆಲ್ಲಿ ಟೆಸ್ಟ್ ಬರೋದು, ಹೇಗೆ ಎಲ್ಲೆಲ್ಲಿ ಇಶ್ಯೂ ಮಾಡಿಸ್ಕೊಳ್ತಾನೆ ಅನ್ನೋದನ್ನು ನೀವೇ ನೋಡಿ. ಏನು ಎಲ್ಲೆಲ್ಲೂ ಅದು 350 ರೂಪಾಯಿ ಆಗುತ್ತಮ್ಮ, ಗೌರ್ಮೆಂಟ್ ಥರ 200 ರೂಪಾಯಿ ಬರುತ್ತೆ, ಕಟ್ಕೊಬಿಡಿ ಅಷ್ಟೇ. ಎಲ್ಲೆಲ್ಲೂ ಎಲ್ಲೆಲ್ಲಿ ಬರುತ್ತೆ ನಾವು ಮಾಡಿಕೊಡ್ತೀವಿ, ನಮ್ಮ ಚಾರ್ಜ್ 350 ರೂಪಾಯಿ ಆಗುತ್ತೆ, ಗೌರ್ಮೆಂಟ್ ಚಲನ 200 ರೂಪಾಯಿ ಬರುತ್ತೆ. ಇವೇ ಎಲ್ಲ ಇಲ್ಲೇ ಎಲ್ಲ ಟೆಸ್ಟ್ ಎಲ್ಲ ನಾವೇ ಮಾಡ್ಕೊಂಡ್ಬಿಡ್ತೀವಿ, ನೀವು ಆಫೀಸ್ಗೆ ಹೋಗೋದೇನು ಬೇಕಾಗಿಲ್ಲ. ಒಂದು 3-4 ದಿನಕ್ಕೆಲ್ಲ ಎಲ್ಲೆಲ್ಲಾರು ಮೊಬೈಲ್ಗೆ ಬಂದ್ಬಿಡುತ್ತೆ, ಪ್ರಿಂಟ್ ಔಟ್ ಟೆಕ್ ಬರುತ್ತೆ, 1 ತಿಂಗಳು ಆದ್ಮೇಲೆ DL ಅಪ್ಲೈ ಮಾಡ್ಕೊಂಡು ಅಷ್ಟೇ. ಎಲ್ಲೆಲ್ಲಿ ಟೆಸ್ಟ್ ಅಂತ ಕೊಟ್ಟಿದ್ದಾರಲ್ಲ ಅದು? ನಾನೇ ಮಾಡ್ತಾ ಇದ್ದೀನಲ್ಲ, ಇಲ್ಲಿ ಏನು ಮಾಡ್ತಾ ಇರೋದು, ನೀವೇ ಮಾಡ್ಕೊಟ್ಬಿಡ್ತೀರಾ? ಅದೇನೇ ನಿಮ್ದೇನು ಇರೋಲ್ಲ, ಅದಕ್ಕೆ ನಾವು ಫ್ರೀಕ್ವೆನ್ಸಿ ತೊಗೊಳೋದು, ಎಲ್ಲ ನಾವೇ ಮಾಡ್ಬಿಡ್ತೀವಲ್ವ. ನಿಮ್ಮ ಮೊಬೈಲ್ ಬರೀ ಎಲ್ಲೆಲ್ಲಾರು ಬರುತ್ತೆ ಅಂದ್ರೆ ಅವ್ರು ಯಾವಾಗ ಅಪ್ರೂವಲ್ ಮಾಡ್ತಾರೋ ಅವಾಗ ನೀವು ತೆಕ್ಕೊಂಬಿಡ್ಬೇಕು. ತೊಳಿ ಆಯಿತು, ಇದು ಇಟ್ಕೊಳ್ಳಿ, ಇಲ್ಲಿ ಪಾಸ್ ಆಗಿದೆ. ನಿಮ್ಮ ಮೊಬೈಲ್ಗೆ ಲಿಂಕ್ ಬರುತ್ತೆ, ನಿಮ್ಮ ಮದರ್ಗೆ OTP ಕಾರ್ಡ್ ಓಪನ್ ಮಾಡಿ OTP ಕೇಳುತ್ತೆ, OTP ಹಾಕೊಂಡು ಡೌನ್ಲೋಡ್ ಮಾಡ್ಕೊಬಿಡಿ ಅಷ್ಟೇ. ಗೊತ್ತಾಗಿಲ್ಲ ಮೆಸೇಜ್ ಬಂದಾಗ ಈ ಅಪ್ಲಿಕೇಶನ್ ಎತ್ಕೊಬನ್ನಿ, ನಾನೇ ಪ್ರಿಂಟ್ ಔಟ್ ಹಾಕೊಂಡು ಅದಕ್ಕೂ OTP ಆಗುತ್ತೆ, ನಾನು ಹಾಕೋಕ್ಕೂ ಅವಾಗ ಹೇಳ್ಬೇಕು ಅಷ್ಟೇ. ಅಷ್ಟೇ, 350 ಕೊಡಿ ಅಷ್ಟೇ, 350 ಕೊಡಿ ಅಷ್ಟೇ, 350 ಕೊಡಿ ಅಷ್ಟೇ. ಚೇಂಜ್ ಇಲ್ವಾ? 50 ಏನಾರು ಇದ್ರೆ ಕೊಟ್ಬಿಡಿ. ಹೇಗೆ ಸಿಗುತ್ತೆ ಎಲ್ಲೆಲ್ಲಿ? ನೀನು ಟೆಸ್ಟೇ ಬರೆಯದೆ, ನೀನು ಏನೂ ಮಾಡದೆ ಎಲ್ಲೆಲ್ಲಿ ಕೊಡ್ತಾರಂತಂದರೆ ಇಲ್ಲಿನ ಸಾರಿಗೆ ಅಧಿಕಾರಿಗಳು ಏನು ಮಾಡ್ತಿದ್ದಾರೆ? ಇಲ್ಲಿ DL ಕೂಡ ನಮಗೆ ಹೇಳಿದ್ರು 7,500 ರೂಪಾಯಿ ಕೊಟ್ಟರೆ ನೀನು ಟೆಸ್ಟ್ ಬರೆಯೋದು ಬೇಡ, ಬರೀ ಫೋಟೋ ಕೊಡಿ ಅಂತ. ಬನ್ನಿ ತೋರಿಸ್ತೀನಿ ಇಲ್ಲಿ ಬ್ರೋಕರ್ಗಳ ಕತೆ ಹೇಗಿರುತ್ತೆ ಅಂತಂದರೆ. ಎಲ್ಲ ಇಲ್ಲಿ ಈ ರೀತಿದು ಒಂದು ಉದಾಹರಣೆ ಅಷ್ಟೇ. ಈ ಬ್ರೋಕರ್ಸ್ ಮಾಡೋ ಕೆಲಸಕ್ಕೆ ಅವರು ತಗೊಳ್ಳೋ ಫೀಸ್ನ ಮೆನು ಕೇಳಿದ್ರೆ ನೀವು ಬೆಚ್ಚಿ ಬೀಳ್ತೀರಾ. ಮಾಡ್ಕೊಡ್ತೀನಿ ಮೇಡಮ್, ಟೆಸ್ಟು ಬೇಡ, ಏನು ಸುಮ್ಮನೆ ಸೈನ್ ಹಾಕಿ ಅಷ್ಟೇ, ದುಡ್ಡು ಒಂದು ಇರಬೇಕು ಬಾಕ್ಸಲ್ಲಿ. ಮಾಡ್ಬೋದು, ಬಟ್ ಖರ್ಚು ಎಷ್ಟಾಗುತ್ತೆ ಸರ್? ಕೊಟ್ಟರೆ 6,500 ಬೇಕು ಸರ್. ಒಂದು ಕೆಲಸ ಮಾಡಿ, ಬಿಸಾಕ್ತಿರ್ಬೇಕು, ಹೊಸದು ಮಾಡಿ, ಹೊಸದು ಮಾಡೋಕ್ಕೋದ್ರೆ 3,500. ಅದೇ ಅದಕ್ಕೆ ಹೇಳ್ತೀರಿ, ನಿಮಗೆ 6,500 ಕೊಡ್ತೀರ 3,500 ಕೊಡ್ತಾರೆ, ನಿನ್ನ ಇಷ್ಟ. ಇವಾಗ ಸರ್ ಒಂದು ಕೆಲಸ ಮಾಡಿ, ಕಾರು 2,750 ಆಗುತ್ತೆ, 7,000 ಕೊಡಿ ಮಾಡ್ಕೊಡ್ತೀನಿ. ಎರಡು LL ಮಾಡಬೇಕು ಮತ್ತು 2 DL. ಏನೇ ಕೆಲಸ ಮಾಡಬೇಕಂದ್ರು ಬ್ರೋಕರ್ಗಳು, ನಾನು ಬಂದಾಗಲೇ ಇಲ್ಲಿ ರಾಶಿ ರಾಶಿ ಬ್ರೋಕರ್ಗಳಿದ್ರು. ಏನೇ ಕೆಲಸ ಮಾಡಿ ನೀವು ಬ್ರೋಕರ್ಗಳ ಮೂಲಕ ಹೋಗಬೇಕು. ಆ ಬ್ರೋಕರ್ ಮೂಲಕ ಕೆಲಸ ಅಂದರೆ 1 ರೂಪಾಯಿ ಕೊಡೋ ಬದಲು 10 ರೂಪಾಯಿ ಕೊಡಬೇಕು. ಬನ್ನಿ ಇಲ್ಲಿ ಸಾರ್ವಜನಿಕರನ್ನೇ ಮಾತಾಡ್ಸೋಣ. ಯಾರು ಸಾರ್ವಜನಿಕರು ಇಲ್ಲಿ ಕಾಮಿಡಿಯನ್ ಅಂದರೆ ಇಲ್ಲಿ ಸಾರ್ವಜನಿಕರು ಯಾರು, ಬ್ರೋಕರ್ಗಳು ಯಾರು ಅಂತಲೇ ಗೊತ್ತಾಗಲ್ಲ. ಸಮಸ್ಯೆ ಅದು, ಇಷ್ಟು ಜನ ಇದ್ದಾರೆ ಎಲ್ಲರೂ ಓಡೋಗ್ತಾರೆ, ನಾನಲ್ಲ. ನೀವು ಏನು ಬ್ರೋ ಏನು ಸೊನ್ನೆ, ಎಲ್ಲರೂ ಏನಿಲ್ಲ, ಯಾರೂ ಏನಿಲ್ಲ ಬಟ್ RTO ಬಂದಿದ್ದಾರೆ ಕೆಲಸ ಮಾಡಿಸ್ಕೊಳ್ತಾರೆ, ಬಟ್ ಯಾರಿಗೂ ಏನೂ ಅಲ್ಲ. ನೀವೆಲ್ಲ ಸಾರ್ವಜನಿಕರ, ಸುಮ್ಮನೆ ಬಂದ್ರಿ RTO ನೋಡೋಕ್ಕೆ, ಹಂಗೆ RTO ನೋಡ ಸಾರ್ವಜನಿಕರ ಇಲ್ಲಿ ಕೆಲಸ ಏನೂ ಇಲ್ಲದೆ ಆಗುತ್ತೆ? ಅದು ಸಾಧ್ಯನೇ ಇಲ್ಲ ಬಿಡಿ, ಅದು ಸಾಧ್ಯನೇ ಇಲ್ಲ. ಗೌರ್ಮೆಂಟ್ ಕೆಲಸ ಯಾವ ಇದ್ದಿಲ್ಲೇ ಅಂತಲ್ಲ, ಯಾವುದೇ ಡಿಪಾರ್ಟ್ಮೆಂಟ್ಗೆ ಹೋದ್ರೂ ದುಡ್ಡು ಇಲ್ಲದೆ ಖರ್ಚಿಲ್ಲದೆ ಕೆಲಸ ಆಗುತ್ತೆ ಅನ್ನೋದು ಅದು ಶುದ್ಧ ಸುಳ್ಳು. ಇಲ್ಲಿ ಏನೇ ಮಾಡಿದ್ರು ಕೂಡ ಬ್ರೋಕರ್ಗಳು ಬೇಕೇ ಬೇಕು, ಅವಾಗ ಸುಸೂತ್ರವಾಗಿ ಆಗುತ್ತೆ. ಹೌದು, ಇಲ್ಲ ಅಂದರೆ ಆಗಲ್ಲ. ಅಲ್ಲ, ಬ್ರೋಕರ್ ಬೇಕೇ ಬೇಕು ಅಂತಲ್ಲ, ಬಟ್ ಆ ಪ್ರೊಸೀಜರ್ ಆ ಟೆಕ್ನಾಲಜಿ ಇದೆಯಲ್ಲ ಅದು ಎಲ್ಲರಿಗೂ ರೀಚ್ ಆಗೋದಿಲ್ಲ. ಸೊ ಅದರ ಅವಶ್ಯಕ ಅದು ಆಗದೆ ಇದ್ದಾಗ ಆ ಬ್ರೋಕರ್ಗಳನ್ನ ಕಂತು ಮಾಡಲೇಬೇಕಾಗುತ್ತೆ. ಅಂದರೆ ಅವರಿಗೆ ಈಸಿ ಆಗುತ್ತೆ. ಈಗ ನಾವೇ ಮೊನ್ನೆ ಮಾಡಿದಾಗ ನಾವು 20 OTP ಹಾಕಿದ್ವಿ, ನಮ್ಗೆ ಓಪನ್ ಆಗಲ್ಲ. ಬಟ್ ಅದು ನಾವು ಅನ್ಬೋಗ್ಸೇನೆ, ಅದು ಬೇರೆ ವಿಧಿ ಇಲ್ಲದೆ ನಾವು ಕೂಡ ಅವ್ರ ಮೇಲೆ ಡಿಪೆಂಡ್ ಆಗೋ ಪರಿಸ್ಥಿತಿ ಬಂದಿದೆ. ಸೊ ಒಂದು ಅಪಾಯಿಂಟ್ಮೆಂಟ್ ತಗೋಬೇಕು, ಈಗ ಫೋಟೋಗೆ ಅಪಾಯಿಂಟ್ಮೆಂಟ್ ತಗೋಬೇಕು ಅಂದರೂ ಆನ್ಲೈನು. ಸೊ DL ರಿನ್ಯೂವಲ್ ಬರಬೇಕು ಅಂದರೂ ಪ್ರತಿಯೊಂದಕ್ಕೂ ಇಲ್ಲಿ ಕೊಡ್ತಾರೆ, ಡೇಟ್ ಕೊಡ್ತಾರೆ, ಆ ಡೇಟಲ್ಲಿ ನಮ್ಗೆ ಸಿಗೋದಿಲ್ಲ, ಟೈಮ್ ಸ್ಲಾಟ್ ಸಿಗೋದಿಲ್ಲ. ಈಸಿ ಇಲ್ಲ ಸಾರ್ವಜನಿಕರಿಗೆ, ಎಲ್ಲ ಡಿಜಿಟಲ್ ಅಂತಾರೆ ಸಾರ್ವಜನಿಕರಿಗೆ. ಅದು ಏನು, ಈಗ ಎಲ್ಲರೂ ಓದಿರ್ತಾರ? ಇಲ್ಲ, ಓದಿದವರಿಗೆ ಕಷ್ಟ ಆಗುತ್ತೆ, ಇನ್ನು ಓದದವರಿಗೆ ಏನು ಮಾಡಬೇಕು, ಆನ್ಲೈನ್ ಅಂತಾರೆ. ಅದು ಇದು ಬ್ರೋಕರ್ಗಳಿಗೆ ಇನ್ನೊಂದು ದಾರಿ ಮಾಡಿ ಕೊಟ್ಟಾಗ ಆಗುತ್ತಲ್ವ? 100% ಸತ್ಯ ಮೇಡಮ್. ಅದು ಏನು ಆನ್ಲೈನ್ ಅಂತ ಫೆಸಿಲಿಟಿ ಅಂತ ಏನು ಮಾಡಿದ್ದಾರೆ, ಬಟ್ ಅದನ್ನು ಸಾರ್ವಜನಿಕ ಫ್ರೆಂಡ್ಲಿಯಾಗಿ ಮಾಡಬೇಕು. ಬಟ್ ಅದು ಕಂಪ್ಲೀಟಾಗಿ ಅದೊಂಥರ ಹೇಗೆ ಅಂತ ಹೇಳಿದ್ರೆ ಎಲ್ಲರಿಗೂ ಅದು ಆಕ್ಸೆಸ್ ಮಾಡೋದಕ್ಕೆ ಆಗೋದಿಲ್ಲ, ಒಂದು ಅಪಾಯಿಂಟ್ಮೆಂಟ್ ತೊಗೊಳಕ್ಕಾಗಲ್ಲ. ಸುಮ್ಮನೆ ಜಸ್ಟ್ ಹೇಳೋದಕ್ಕೆ ಮಾತ್ರನೇ ಹೌದು ಆನ್ಲೈನು ಡಿಜಿಟಲಾಗಿ ಮಾಡಿದ್ದೀವಿ ಅಂತಂದು ಹೇಳ್ಬಿಟ್ಟು, ಬಟ್ ಅದ್ರ ಬೆನಿಫಿಟ್ ಯಾರಿಗಾಗ್ತಾ ಇದೆ ಅಂತಂದು ಹೇಳಿದ್ರೆ
ಕಂಡೀಷನ್ ಆಗಿ ಸಾರ್ವಜನಿಕರನ್ನ ಕರೆಕ್ಟ್ ಆಗಿ ನಿಂತ್ಕೊಂಡು ಒಂದ್ಸಲ ಸರ್ವೆ ಮಾಡಿದ್ರೆ ಎಕ್ಸಾಕ್ಟ್ ಆಗಿ ಗೊತ್ತಾಗುತ್ತೆ ಎಷ್ಟು ಜನ ಬರ್ತಾರೆ. ಬಿಕಾಸ್ ಯಾಕೆಂತ ಹೇಳಿದ್ರೆ ಬಂದು ಹೋಗೋರನ್ನ ಒಂದು 15 ಜನ ಇಂಟರ್ವ್ಯೂ ಮಾಡಿದ್ರೆ ಎಲ್ಲರೂ ಬ್ರೋಕರ್ ಮುಖಾಂತರ ಬಂದು ಕೆಲಸ ಮಾಡ್ಕೊಂಡು ಹೋಗಿದ್ರು. ನೋಡಿ ಇದು ಸತ್ಯ. ಏನಂದರೆ ಇವರು ಮಾಡಿರುವಂಥ ಆನ್ಲೈನ್ ಪ್ರೊಸೀಜರ್ ಏನಿದೆ ಅದು ಯಾವುದೂ ಕೂಡ ಯೂಸರ್ ಫ್ರೆಂಡ್ಲಿ ಆಗಿಲ್ಲ, ಗ್ರಾಹಕರ ಪರವಾಗಿಲ್ಲ, ಪ್ರತಿಯೊಂದಕ್ಕೂ ಬ್ರೋಕರ್ಗಳನ್ನೇ ಇಲ್ಲಿ ನಂಬ್ಕೊಳ್ಬೇಕಾಗಿದೆ. ಹಾಗಾಗಿ ಇಲ್ಲಿ ಎಲ್ಲೇ ನೋಡಿದ್ರು ನೀವು ಬ್ರೋಕರ್ಗಳದೇ ಕತೆ, ಪ್ರತಿಯೊಂದಕ್ಕೂ ಬ್ರೋಕರ್ಗಳನ್ನೇ ನೀವು ಡಿಪೆಂಡ್ ಆಗಬೇಕಾಗಿದೆ.